ಅಹೋರಾತ್ರ ನಂದು ಏನಾರ ಆಯಾಸ ಒಂದು 30 ದಿನಪ್ಪರ ಈ 30 ದಿನಪ್ಪರ 15 ಆಯಾಸ ನಿನಗಿರಲಿ, 80 ಇದ್ದಾರೆ 40 ಆಯಾಸ ನಿನಗಿರಲಿ, ನಿಮ್ಮಂಥವ್ರ ಸಮಾಜಕ್ಕೆ ಭಾಳ ಅವಶ್ಯಕತೆ ಇದೆ. ನೀವು ಆ್ಯಕ್ಚುಲಿ ನಮ್ಗೆ ಒಳ್ಳೆಯ ಈ ಕರ್ನಾಟಕಕ್ಕೆ ಒಳ್ಳೆಯ ಮಾಹಿತಿ ಕೊಡಕತ್ತೀರಿ, ಒಳ್ಳೆಯ ವಯಸ್ಸಾಕತ್ತೀರಿ. ಆ್ಯಕ್ಚುಲಿ ಈ ಕರ್ನಾಟಕಕ್ಕೆ ಅವಶ್ಯಕತೆ ಇರೋದು ನಿಮ್ಮಂಥವ್ರು. ದಯವಿಟ್ಟು ನಾವ್ರ ಹತ್ರ ಈ ನಾನು ಈ ಸುದೀಪ್ ಪ್ಯಾನ್ ಸುಳ್ಳಾಗಿ ಕೇಳ್ಬೇಕಂದ್ರೆ ಸುದೀಪ್ ಪ್ಯಾನ್ ನಾನು ಕೂಡ, ಆದರೆ ನಾವು ಸಿಸ್ನಾಳಿಂದ ಮಾತಾಡ್ತಾ ಇರೋದು. ನಮ್ಮ ಹೆಸರು ಮುತ್ತು ಅಂತೇಳಿ, ಮುತ್ತು ಮಡಿವಾಳ ಅಂತೇಳಿ. ಆದರೆ ದಯವಿಟ್ಟು ನಿಮ್ಮ ಹೋರಾಟ ನಿಲ್ಸೋಕೆ ಹೋಗ್ಬಿಡೋದಾದ, ದಯವಿಟ್ಟು ಹೀಗೆ ಮುಂದುವರಿಸಿ, ನಿಮ್ಮಿಂದ ಸಮಾಜಕ್ಕೂ ಒಳ್ಳೇದೈತಿ. ನಾನು ಆಯಾಸ ನಿಮ್ಗೆ ಯಾಕಂತ ಹೇಳಿದ್ನಪ್ಪ ಅಂದ್ನಪ್ಪ ಅಂದ್ರೆ 4 ಜನಕ್ಕೆ ಒಳ್ಳೇದಾಗತ್ತೆ. ಇಷ್ಟ ಮತ್ತೇನಿಲ್ಲ ಅವ್ರ ಹತ್ರ. ನೀವೆಲ್ಲ ನವಯುವಕರು, ನೀವು ದೇಶಕ್ಕಾಗಿ, ದೇವರಿಗಾಗಿ, ನಿಮ್ಮ ಮನೆ ತಂದೆ ತಾಯಿಗಳಿಗಾಗಿ 100 ಕಾಲ ಬದುಕಿ ಬಾಳ್ಬೇಕು, ಹಿಂಗೆ ಆಯುಷ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಮಾತಾಡೋದು ತಪ್ಪಾಗತ್ತೆ. ನೀವೆಲ್ಲ ಚೆನ್ನಾಗಿ ಬದುಕಬೇಕು ಅಂತಲೇ ಅಹೋರಾತ್ರ ಅರ್ಧ ಆಯುಷ್ಯ ಚೆನ್ನಾಗಿ ತನಗೋಸ್ಕರ ಬದುಕಿದ್ದಾನೆ, ಏನೂ ಕೊರತೆ ಮಾಡಲಿಲ್ಲ ದೇವರು. ಇನ್ನು ಮಿಕ್ಕಿರೋ ಜೀವನವನ್ನು ನಿಮ್ಮೆಲ್ಲರ ಒಳಿತಿಗಾಗಿ ಹಂಚ್ಕೋಬೇಕು ಅಂತಿದ್ದಾನೆ. ಯಾವುದೇ ಕಾರಣಕ್ಕೂ ಈ ರೀತಿ ಹೇಳಬೇಡ, ಆಗೋದು ಬೇಡ. ನೀನು ಸುಖವಾಗಿರು, ನಿನ್ನ ಆಯುಷ್ ಇಟ್ಕೊಂಡು ಹಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಚೆನ್ನಾಗಿರು ಬಂಗಾರು. ನೀನು ಇನ್ನು ಮುಂದೆ ಆದರೂ ಒಳ್ಳೆಯವ್ರಿಗೋಸ್ಕರ, ಒಳ್ಳೆ ಕೆಲಸಕ್ಕೋಸ್ಕರ, ಗಿಡಮರ ಪ್ರಾಣಿಗಳಿಗೋಸ್ಕರ, ಪರಿಸರಕ್ಕೋಸ್ಕರ ಬದುಕಿ ಒಳ್ಳೆಯವರು ಅನ್ಸ್ಕೊಳ್ಳಿ. ಧನ್ಯವಾದ. ಅಹೋರಾತ್ರ ಅಹೋರಾತ್ರ ಪ್ರೊಫೈಲ್ ಪಿಕ್ಚರ್ ಹಾಕಿ ಪರವಾಗಿಲ್ಲ, ನಾನೇ ಹೇಳ್ತಾ ಇದ್ದೀನಿ ಅಹೋರಾತ್ರ. ನನಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಅವ್ರಹತ್ರ, ಆದರೂ ಒಂದು ಮಾತು ಹೇಳ್ತೀನಿ ಅವ್ರಹತ್ರ. ಕೆಲವರು ಮಾತಾಡಿದ್ನಪ್ಪ ಅಂದ್ರೆ ಕೊಲೆ ಮಾಡ್ಬೇಕು ಅಂತ ಅನಿಸುತ್ತೆ, ಉದಾಹರಣೆ ಹೇಳ್ಬೇಕಂದ್ರೆ ಹಿಟ್ಲರ್. ಇನ್ನು ಕೆಲವರು ಮಾತಾಡಿದ್ನಪ್ಪ ಅಂದ್ರೆ ಸಂಡ್ರ ಸಹಿತ ವೀರನಾಗಿಬಿಡ್ತಾರೆ, ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದರು. ಇನ್ನು ಕೆಲವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಮೂರ್ಖ ಅಂತಿದ್ದಾರೆ ಒಬ್ಬರು, ಮೂರ್ಖ ಅಹೋರಾತ್ರ ಅಂತಿದ್ದಾರೆ. ಅವರು ಮಾತಾಡಿಬಿಟ್ಟನಪ್ಪ ಅಂದ್ರೆ ಹಿಡಿದು ಕೆಲಸ ಬಿಡಬಾರ್ದು, ಅದು ಬೇಕಾದಷ್ಟು ಬರಲಿ, ಬೇಕಾದಂಥ ಸಮಸ್ಯೆಗಳು ಬರಲಿ, ಹಿಡಿದು ಕೆಲಸ ಬಿಡಬಾರ್ದು ಅನ್ನೋದು ಒಂದು ತೋರಿಸಿಕೊಟ್ಟಿದ್ದಾರೆ ಅವ್ರ ಹತ್ರ. ಅವರೇ ನೀವು, ಮತ್ತು ಬೇರೆ ಯಾರೂ ಅಲ್ಲ. ನಾನು ಎಂಥ ಸುದೀಪ್ನ ಪ್ಯಾನ್ ಅಂದ್ರೆ ಅವ್ರ ಹತ್ರ, ಅವರು ಹೊಸ ಫಿಲಮ್ ರಿಲೀಸ್ ಆದ ತಕ್ಷಣ ನಾನು ಮೊದಲೇ ಶೋ ಫಸ್ಟ್ ಟಿಕೆಟ್ ಹರಿಸ್ಕೊಂಡು ನೋಡೋ ನಾನು. ಆದರೆ ನೀವು ಹೇಳಿದ್ರಿ, ನೀವು ತಂದೆ ತಾಯಿಗೋಸ್ಕರ ಬದುಕ್ರಿ, ಅವ್ರಿಗೋಸ್ಕರ ಇದು ಮಾಡಿರಿ, ಒಳ್ಳೇದು ಮಾಡ್ರಿ ಅಂತೇಳಿ. ಇವಾಗ ನೀವು ಮತ್ತು ನೀವು ನಿಮ್ಮಂತರ ಸಲ ಹೋರಾಟ ಮಾಡ್ಬೋದಾಗಿತ್ತಲ್ಲ ಅವ್ರ ಹತ್ರ, ನೀವು ಯಾಕೆ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೀರಿ? ನೀವು ಯಾಕೆ ಈ ರಮ್ಯ ವಿರುದ್ಧ ಹೋರಾಟ ಮಾಡಕತ್ತೀರಿ? ನನಗೆ ಪರಿಪೂರ್ಣವಾದಂಥ ಬೆಂಬಲ ಇದೆ ಅವ್ರ ಹತ್ರ. ಇವಾಗ ನಮ್ಮ ಹಳ್ಳಿ ನಮ್ಮದು, ಇಲ್ಲೆಲ್ಲ ನಾವು ಪ್ರತಿದಿನವೂ ಕೆಲಸ ಮಾಡ್ಬೇಕಂದ್ರೆ ದುಡಿದ್ರೆ ಮಾತ್ರ ನಮಗೆ ಊಟ. ಆಮೇಲೆ ಈ ಥರ ಈ ದುಡ್ಡಿದ್ದವರು ಸಿಟಿಲಿ ಇರ್ತಕ್ಕಂಥವರೆಲ್ಲ ದುಡ್ಡು ಸ್ಟಾಕ್ ಇರುತ್ತೆ, ಅವರೆಲ್ಲ ರೇಷನ್ ಸ್ಟಾಕ್ ಇಡಂದಿರುತ್ತೆ, ಅವರೆಲ್ಲ ಆರಾಮಾಗಿ ಬದುಕ್ತಾರೆ ಅವ್ರ ಹತ್ರ. ಆದರೆ ಈ ರಮ್ಮಿ ಗೇಮ್ ವಿರುದ್ಧ ಹೋರಾಟ ಮಾಡಿರಲ್ಲ ಅವ್ರ ಹತ್ರ, ಅದು ನನಗೆ ಹೇಳೋಕ್ಕಾಗಲ್ಲ. ಅವ್ರ ಹತ್ರ ತುಂಬ ಇಷ್ಟ ಆಯ್ತು ಅವ್ರ ಹತ್ರ. ನಾನು ಸುದೀಪ್ ಪ್ಯಾನ್ ಆದ್ರೆ ನಮಗೆ ಓಪನ್ ಆಗಿ ಚಾಲೆಂಜ್, ನಿಮ್ಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಅವ್ರ ಹತ್ರ, ನಂದು ಬೆಕ್ಕದ್ದು ಏನು ಬೇಕಾದ್ರೂ ಹಾಕ್ಕೊಳ್ಳಿ ಫೇಸ್ಬುಕ್ಕಿಗೆ. ನಾನು ನೀವು ನ್ಯಾಯವಾಗಿ ಹೋರಾಟ ಮಾಡಕತ್ತಿರ ಅವ್ರ ಹತ್ರ. ನಮಗೆ ಸಿಸ್ನಾಳದ ಒಂದು ಶರೀಫರದ ಒಂದು ಆಳು ನೆನಪಾಗುತ್ತೆ ಅವ್ರ ಹತ್ರ, ಈಗ ನಿಂದನೆ ಮಾಡೋರ ವಿರುದ್ಧ ಅವ್ರೊಂದು ಒಂದು ನುಡಿ ಬರ್ತಾವ ಅವ್ರ ಹತ್ರ, ನಿಂದೆ ಮಾಡಿ ನೀ ಚೆನ್ನಾದಿಯೋ ಅಂತ ಒಂದು ಸಾಂಗ್ ಇದೆ ಅವ್ರ ಹತ್ರ, ಅದ್ಭುತ ಸಾಂಗ್ ಅದು. ಇನ್ನೊಂದು ಇದೆ ಅವ್ರ ಹತ್ರ, ನಮ್ಗೆ ನಿಮ್ಮಷ್ಟು ಮಾತಾಡಕ್ಕೆ ಬರಲ್ಲ, ನಿಮ್ಮಷ್ಟು ಬುದ್ಧಿವಂತರನಲ್ಲ ಅವ್ರ ಹತ್ರ. ನಾಯಿ ಬಂದ ಓ ಬೆನ್ನತ್ತಿ ನಾರಾಯಣ, ನಾಯಿ ಎಂದರೆ ನಾಯಿ ಎಲ್ಲ ಮಾನವ ಜನ್ಮದ ಹೀನ ನಾಯಿ, ಸ್ವಾನಾನಂದಿ ಬೊಗಳು ತಿರಲು ಆನಂದಾಗಿ ತಿರುಗುವೆ ನಾನು, ನಾಯಿ ಬಂದ ಓ ಬೆನ್ನತ್ತಿ. ಈ ಸಾಂಗ್ ನೀವು ಪ್ರತಿ ಸರ್ತಿ ಇವರು ರಮ್ಮಿ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಈ ಎಲ್ಲ ಪೇಕುಗಳು ನಿಮ್ಮ ಕಾಲ್ ಮಾಡಿ ಕಿರಿಕಿರಿ ಮಾಡ್ಬೇಕಾದ್ರೆ ಈ ಹಾಡು ನೆನಪಾಗುತ್ತೆ ಅವ್ರ ಹತ್ರ. ನನಗೆ ತುಂಬ ಖುಷಿ ಆಯ್ತು ಅವ್ರ ಹತ್ರ ನೀವು ಪ್ಲೇ ಮಾಡಿದ್ದಕ್ಕೆ.